ಇಂತಹ ನೆಲದಲ್ಲಿ ಗಲಾಟೆಯ ವಾತಾವರಣ, ಅಶಾಂತಿಯ ವಾತಾವರಣ ಇರುವಂಥದ್ದು ನಿಜವಾಗ್ಲೂ ಖೇದಕರವಾದ ಸಂಗತಿ. ಇದಕ್ಕೆ ಹಲವಾರು ಪಕ್ಷಗಳು ಸಹ ಜೊತೆಗೂಡಿ ಬೆಂಕಿಗೆ ತುಪ್ಪ ಹಾಕ್ತಾ ಇರುವಂಥದ್ದು ನಿಜವಾಗ್ಲೂ ಬೇಜಾರಿನ ಸಂಗತಿ. ಇನ್ನೇ ಕಲ್ಲು ಇಲ್ಲು ಹೊಡೆದಿರೋದು ಬೆಂಕಿ ಹಚ್ಚಿರೋ ನೋಡಿದ್ರೆ ಜೆ ಡಿ ಎಸ್ಸೆ. ಇಲ್ಲಿರೋ ಇನ್ಯಾರು ಸನಾತನವಾದಿಗಳಿಗೆ ಅಷ್ಟು ಧೈರ್ಯ ಬರೋದಿಲ್ಲ. ಮಂಡ್ಯ ಹಿಂದಿಂದಲೂ ಇತಿಹಾಸ ಇದೆ, ಎಲ್ಲಕ್ಕೂ ಪಾಠ ಕಲಿಸ್ಕೊಂಬಂದಿದ್ದಾರೆ, ಅದಕ್ಕೂ ಪಾಠ ಕಲಿಸ್ತಾರೆ. ಬಿ ಜೆ ಪಿ ಆರ್ ಎಸ್ ಎಸ್ ಜೊತೆ ಸಂಬಂಧ ಬೆಳೆಸಿರೋದು ಅದು ಆತ್ಮಾಹುತಿ. ಮತ್ತು ರೈತ ಸಮುದಾಯ ರೈತರಿಗೆ ಹೇಳ್ಕೊತಾರಲ್ಲ ಆ ಥರ, ಅದಕ್ಕೆ ಮಾಡ್ತಿರೋಂಥ ಅವಮಾನ. ಜೆ ಡಿ ಎಸ್ಸು ತನ್ನ ಈ ಹೆಜ್ಜೆ ಮೂಲಕ ಸರ್ವನಾಶ ಆಗುವಂಥ ಕಡೆ ಹೊರಟಿದೆ. ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಕೋಮುದೊಳಗಾಗಿರುವಂಥ ಉದಾಹರಣೆಗಳಿಲ್ಲ. ಇದು ಜಾತ್ಯತೀತವಾದಂಥ ಜಿಲ್ಲೆ ಇದು, ಮತ್ತು ಸಾಂಸ್ಕೃತಿಕವಾಗಿ ಗಟ್ಟಿ ಇರುವಂಥದ್ದು. ಇಲ್ಲಿ ಕುವೆಂಪು ಅವರು ಸಾಂಸ್ಕೃತಿಕ ನಾಯಕನಾಗಿ ಹೊರಂಬುದಿಲ್ಲ, ಕುವೆಂಪುನ ಒಪ್ಕೊಂಡಿರುವಂಥವ್ರಿದ್ದಾರೆ. ಮತ್ತು ಚಳುವಳಿಗಳು ಬೀಡಿದ್ರು, ದಲಿತ ಚಳುವಳಿ, ರೈತ ಚಳುವಳಿ, ಕನ್ನಡ ಚಳುವಳಿ, ಸಾಹಿತ್ಯ ಚಳುವಳಿಗಳೆಲ್ಲ ನಡೆದಿದ್ದಾವೆ. ಇಲ್ಲಿ ಚಿಕ್ಕಮಗಳೂರಿನ ಕೆಡ್ಸಾಯಿತು, ಹುಬ್ಳಿನ ಕೆಡ್ಸಾಯಿತು. ಈಗ ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೊಂದು ವೇದಿಕೆ ಬೇಕು, ರಾಜಕೀಯ ವೇದಿಕೆ ಬೇಕು. ಮತ್ತು ಆ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಉದ್ದೇಶನ ಸಫಲ ಮಾಡ್ಕೋಬೇಕು. ಅದರಿಂದ ಶಾಂತಿಯ ನೆಲದಲ್ಲಿ, ದುಡಿಯೋವರೆಗೂ ಇರೋ ನೆಲದಲ್ಲಿ ವಿಷ ಬೀಜ ಬಿಚ್ಚುವಂಥ ಕೆಲಸ ನಡೀತಿದೆ. ಕೆಲವರು ಯುವಕರು ಅವ್ರ ಮಾತು ಮಾರೋಗಿದ್ದಾರೆ, ಅವ್ರಿಗೆ ತಲೆ ಕೊಟ್ಟಿದ್ದಾರೆ. ಅವ್ರೆಲ್ಲರಿಗೂ ನಾವು ವಿನಂತಿ ಮಾಡ್ತಿರೋದು, ಇದು ನಮ್ಮ ಸಂಸ್ಕೃತಿ ಅಲ್ಲ, ಈ ಥರ ಕೆಡ್ಡಕ್ಕೆ ಬೀಳಬೇಡಿ, ನೀವು ಈ ಥರ ಮೋಸಕ್ಕೆ ಹೋಗಬೇಡಿ ಅಂತ ವಿನಂತಿ ಮಾಡ್ತಿದ್ದೀವಿ. ಈ ಒಂದು ಪ್ರಯೋಗಕ್ಕೆ ಅಥವಾ ಏನು ನಡೀತಿದೆ ಬೆಳವಣಿಗೆಗಳಿಗೆ ಜೆ ಡಿ ಎಸ್ ಸಪೋರ್ಟ್ ಮಾಡ್ತಿರುವಂಥದ್ದು, ಜೆ ಡಿ ಎಸ್ ಎಲ್ಲ ಒಂದು ಕಡೆ ಸಪೋರ್ಟ್ ಮಾಡ್ತಿರೋದ್ರಿಂದಲೇ ಮಂಡ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಸದ್ದಾಗಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಲಾಗ್ತದೆ. ನಿನ್ನೆ ಕಲ್ಲು ಇಲ್ಲು ಹೊಡೆದಿರೋದು ಬೆಂಕಿ ಹಚ್ಚಿರೋ ನೋಡಿದ್ರೆ ಜೆ ಡಿ ಎಸ್ಸೇ. ಇಲ್ಲಿರೋ ಇನ್ಯಾರು ಸನಾತನವಾದಿಗಳಿಗೆ ಅಷ್ಟು ಧೈರ್ಯ ಬರೋದಿಲ್ಲ. ಜೆ ಡಿ ಎಸ್ಸು ಕರ್ನಾಟಕದಲ್ಲಿ ಒಂದು ಜನತಾ ಪರಿವಾರ ನಾಶ ಮಾಡಿದಾರಲ್ಲ, ಈಗ ನಮ್ಮ ದೇವೇಗೌಡರು, ಕುಮಾರಸ್ವಾಮಿ, ಇವರೆಲ್ಲ ಜನತಾ ಪರಿವಾರ ನಾಶ ಮಾಡಿಬಿಟ್ರು, ಬಿ ಜೆ ಪಿಗೆ ಸ್ಪೇಸ್ ಕೊಟ್ಬಿಟ್ರು. ಈಗ ಅವ್ರಿಗೆ ರಾಜಕೀಯ ಅಸ್ತಿತ್ವ ಕುಸಿತ ಹೋಗುತ್ತೆ. ಸ್ವಲ್ಪ ಎಲ್ಲೋ ಒಂದು 5-6 ಜಿಲ್ಲೆಯಲ್ಲಾದರೂ ಅವ್ರ ಪ್ರಭಾವ ಇತ್ತು, ಅದನ್ನು ಕಳ್ಕೊಳ್ತಾ ಇದ್ದಾರೆ. ಇವತ್ತು ಅವರು ರಾಜಕೀಯವಾಗಿ ಬಿ ಜೆ ಪಿ ಆರ್ ಎಸ್ ಎಸ್ ಜೊತೆ ಸಂಬಂಧ ಬೆಳೆಸಿರೋದು ಅದು ಆತ್ಮಾಹುತಿ. ಮತ್ತು ರೈತ ಸಮುದಾಯ ರೈತರಿಗೆ ಹೇಳ್ಕೊತಾರಲ್ಲ ಆ ಥರ, ಅದಕ್ಕೆ ಮಾಡ್ತಿರೋಂಥ ಅವಮಾನ. ಜೆ ಡಿ ಎಸ್ಸು ತನ್ನ ಈ ಹೆಜ್ಜೆ ಮೂಲಕ ಸರ್ವನಾಶ ಆಗುವಂಥ ಕಡೆ ಹೊರಟಿದೆ. ಜೆ ಡಿ ಎಸ್ಸು ಈ ರೀತಿಯ ಕೆಲಸಗಳನ್ನ ಮಾಡೋದ್ರ ಬದಲು ಈ ಮಂಡ್ಯ ಜನತೆಯ, ನಿಜಕ್ಕೂ ಮಂಡ್ಯ ಜನತೆ ಬಗ್ಗೆ ಕಾಳಜಿ ಇದ್ದಲ್ಲಿ ಏನು ಕೆಲಸ ಮಾಡ್ಬೋದಾಯ್ತು ಸರ್? ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತವ್ರೆ. 9 ವರ್ಷದ ಮೋದಿ ಆಡಳಿತದಲ್ಲಿ 1.5 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಟ್ಟು ನಮಗೆ 1996 ಇದುವರೆಗೆ 13 ಲಕ್ಷಕ್ಕಿಂತ ಹೆಚ್ಚು ಆತ್ಮಹತ್ಯೆ ಆಗ್ತಾಯಿದೆ. ಮಂಡ್ಯ ಜಿಲ್ಲೆಯ ಕೃಷಿ ಪ್ರಧಾನ ಜಿಲ್ಲೆ, ನೀರಾವರಿ ಇರೋ ಜಿಲ್ಲೆಯಲ್ಲಿ ಯುವಕರು ಇವತ್ತು ಟ್ರೈನ್ ಹತ್ತು ನೋಡಿ ನಮ್ಮ ಹೋಟ್ಲುಗಳಲ್ಲಿ ಬಾರಲ್ಲೋಗಿ ದೋಡ ತೊಳೆಯಂಥದ್ದು, ಸಪ್ಲೈ ಮಾಡೋಂಥದ್ದು, ಫುಟ್ಪಾತಲ್ಲಿ ಎಳ್ಳೀನು ಮಾಡೋಂಥದ್ದು, ಮಂಡ್ಯ ಜಿಲ್ಲೆ 4 ಎಕರೆ 5 ಎಕರೆ ಜಮೀನಿಟ್ಟಿರುವಂಥವ್ರು ಮಹಿಳೆಯರು ಮನೆಗೆಲಸ ಮಾಡೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಆರ್ಥಿಕ ಭದ್ರತೆ ಕುಸಿದೋಗ್ಬಿಟ್ಟಿದ್ದಿಲ್ಲ, ಆರ್ಥಿಕ ಪುನಃಸ್ಥಿತಿಯನ್ನು ಯೋಚನೆ ಮಾಡಬೇಕಾಯಿತು. ಇಲ್ಲಿನ ನಿರುದ್ಯೋಗ ಸಮಸ್ಯೆಗೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕಾಯಿತು. ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ರೈತ ಸಮುದಾಯ ಅಂತ ಹೇಳುವಂಥ ರೈತ ಸಮುದಾಯ ಅಭಿವೃದ್ಧಿಗೆ ಅವ್ರಿಗೆ ಚಿಂತನೆ ಕೊಡ್ಬೋದಾಯಿತು. ಅವ್ರಿಗೆ ಯಾವ ಚಿಂತೆ ಇಲ್ಲ, ಅವ್ರಿಗೆ ಅಧಿಕಾರ ಮುಖ್ಯ. ಅಧಿಕಾರ ಸರ್ವನಾಶ ಆದರೂ ಪಡಲಿ, ಜನ ನಾಶ ಆದರೂ ಪರವಾಗಿ ಅಧಿಕಾರ ಉಳಿಸ್ಕೋಬೇಕು ಅಂತ ಹೇಳಿದರೆ ಆ ಥರ ಕಾನ್ಸೆಪ್ಟ್ ಇಲ್ಲ ದಳಕ್ಕೆ, ನಿರೀಕ್ಷೆ ಮಾಡೋದು ತಪ್ಪು. ಸೊ ಅಂತಿಮವಾಗಿ ಕೇಳೋವಂಥದ್ದು, ಈ ಮಂಡ್ಯ ಜಿಲ್ಲೆ ಮತ್ತೆ ಈ ಥರ ವಿವಾದಗಳನ್ನು, ಲಾಸ್ಟು ಉರಿಗೋಡ ನಂಜಗೋಡ ಆಯಿತು, ಈಗ ಆಮೇಲೆ ಇದೇ ಮಸೀದಿ ವಿಚಾರವಾಗಿ, ಶ್ರೀರಂಗಪಟ್ಟಣದ ಮಸೀದಿ ವಿಚಾರವಾಗಿ ಒಂದಿಷ್ಟು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನಗಳಾದವು, ಅದೆಲ್ಲ ಹೊಡೆದಾಕಿದ್ರಿ. ಮತ್ತು ಯಾವುದೋ ಹೆಣ್ಣುಮಗಳು ಹಿಜಾಬ್ ಹಾಕಿದ್ಲು ಅಂತ ಹೇಳ್ಬಿಟ್ಟು ಜೈ ಅಲ್ಲ ಅಂತ ಕೂಗಿದ್ಲು ಅಂತೇಳಿ ದೊಡ್ಡ ವಿವಾದವನ್ನು ಮಾಡಿದ್ರು. ಎಲ್ಲ ಒಂದು ಕಡೆಗೆ ಮಂಡ್ಯ ಜಿಲ್ಲೆಯನ್ನು ಅಥವಾ ಉರಿಗೋಡ ನಂಜೇಗೌಡ ಎಂಬ ಪಾತ್ರಗಳನ್ನು ತಂದು ಮಂಡ್ಯ ಜಿಲ್ಲೆಯನ್ನು ದೇಶದ್ರೋಹಿಗಳಂತ ಬಿಂಬಿಸುವಂಥ ಪ್ರಯತ್ನಗಳಾಗ್ತಿದ್ದಾವೆ. ಭಾಗವತ್ವಜವನ್ನು ಏರಿಸಿ ರಾಷ್ಟ್ರಧ್ವಜವನ್ನು ಇಳಿಸಿ ಎಲ್ಲ ಒಂದು ಅದು ಕೂಡ ಇದೇ ರೀತಿಯ ಬೆಳವಣಿಗೆ ಮುಂದುವರೆದ ಭಾಗ ಅಂತ ಮೇಲ್ನೋಟಕ್ಕೆ ಹೊರಗಿನ ಜನಕ್ಕೆ ಕಾಣ್ತಿರುವಂಥದ್ದು. ಮಂಡ್ಯ ಜಿಲ್ಲೆಯ ಜನ ಇದನ್ನು ಸ್ವೀಕರಿಸ್ತಾರೆ. ನಾನು ದಳದವ್ರಿಗೆ ಒಂದು ಕಿವಿ ಮಾತಾಡ್ತೀನಿ. ನೆನ್ನೆ ಪ್ರತಿಭಟನೆಯಲ್ಲಿದ್ದಾರೆ, ಉರಿಗೌಡ ನಂಜನಗೌಡ ಅಂತ ಕಮಾನು ಹಾಕಿದಾಗ ಹೋಸರಿ ಕುಮಾರಸ್ವಾಮಿಯವರು ಭಾಳ ಪ್ರತಿಭಟಿಸಿ ತಗ್ಸಿದ್ರು. 8 ತಿಂಗಳಲ್ಲಿ ಉರಿಗೌಡ ನಂಜೇಗೌಡನ್ನು ಏನು ಹೇಳ್ತಾರೆ ಅಂಥ ಸ್ಥಿತಿಗೆ ಇವರು ಹುಟ್ಟೋಗ್ಬಿಟ್ಟಿದ್ದಾರೆ. ಇವತ್ತು ಈಗ ಮಂಡ್ಯ ಜಿಲ್ಲೆ ಅಂತಲ್ಲಿ ಇವ್ರ ಆಟ ನಡೆಯೋದಿಲ್ಲ. ಇಲ್ಲಿ ರೈತ ಚಳವಳಿ ಭದ್ರ ಇದೆ, ಪ್ರಗತಿಪರ ಚಳವಳಿಗಳು ಭದ್ರ ಇದ್ದಾವೆ, ದಲಿತ ಚಳವಳಿ ಇದ್ದಾವೆ, ಎಡಪಂಥೀಯ ಚಳವಳಿಗಳಿದ್ದಾವೆ,
ಇಲ್ಲಿ ಎಲ್ಲರೂ ಸಾಮರಸ್ಯ ಬದುಕುವಂಥ ವಾತಾವರಣ ಇದೆ ಇಲ್ಲಿ, ಅಂಥ ಮನಸ್ಥಿತಿ ಇದೆ. ಅದರಿಂದ ಅವ್ರ ಆಟ ನಡೆಯಲ್ಲ, ತಾತ್ಕಾಲಿಕವಾಗಿ ಅವ್ರ ಆಟ ತೋರಿಸ್ಬೋದಷ್ಟೇ ಹೊರತು ಅಂಥವಕ್ಕೆ ಹೆಜ್ಜೆ ಇಡಬಾರ್ದಂಥ ಕೆಲಸವನ್ನು ನಾವು ಮಾಡ್ತೀವಿ. ಚಳುವಳಿಯ ನೆಲದಲ್ಲಿ ಮಾಧ್ಯಮಗಳ ವರದಿಗಳು ಹೊರಗಡೆ ತೋರಿಸ್ತಿರುವಂಥದ್ದು ಬೇರೆ ರೀತಿ ಇದೆ. ಸೊ ಅದೆಲ್ಲ ಒಂದು ಕಡೆ ಮಂಡ್ಯವನ್ನು ಮತ್ತಷ್ಟು ಡ್ಯಾಮೇಜ್ ಮಾಡ್ತಾನೆ. ಮಾಧ್ಯಮಗಳು ಯಾಕೋ ಇತ್ತೀಚೆಗೆ ಮೌಲ್ಯ ಕಳ್ಕೊತಾ ಇದ್ದಾವೆ. ಮಾಧ್ಯಮ ವರದಿಗಾರರು ಚೆನ್ನಾಗಿರ್ತಾರೆ, ಮಾಧ್ಯಮದ ಮಾಲೀಕರು ಉದ್ಯಮಿಗಳಾಗ್ಬಿಟ್ಟಿದ್ದಾರೆ, ಕಾರ್ಪೊರೇಟು ಮತ್ತು ಬಂಡವಾಳಶಾಹಿ. ಬಂಡವಾಳಶಾಹಿ ವ್ಯವಸ್ಥೆ ಈ ಥರ ಕೋಮುವಾದಿಗಳನ್ನ ಪೋಷಣೆ ಮಾಡೋಂಥದ್ದು, ಮಾಧ್ಯಮಗಳನ್ನು ಅದು ಬಳಕೆ ಆಗ್ತಾ ಇದೆ, ಅದು ತಪ್ಪು. ಮಾಧ್ಯಮಗಳು ಕೆಟ್ಟ ಇತಿಹಾಸದಲ್ಲಿ ದಾಖಲಾಗ್ಬಿಡ್ತವೆ, ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತಿನ ಬೆಳವಣಿಗೆ ಕೆಟ್ಟ ಬೆಳವಣಿಗೆ, ಆದರೆ ನಾವು ನಿರಂತರವಾಗಿ ಎಲ್ಲ ಸಂಘಟನೆಗಳು 70ರ ದಶಕದಲ್ಲಿ ಹುಟ್ಟಂಥ ಡಿ ಎಸ್ ಎಸ್, 80ರ ದಶಕದಲ್ಲಿ ಹುಟ್ಟಂಥ ರೈತ ಸಂಘ, ಕನ್ನಡ ಚಳುವಳಿಗಳು, ಎಲ್ಲ ನಾವು ಚಳುವಳಿಗಳು ಏನೇ ಅನ್ಯಾಯ ಆದರೂ ಪ್ರತಿಭಟಿಸ್ಕೊ ಬಂದಿದ್ದೀವಿ. ಅದನ್ನು ನಾವು ನಿರಂತರವಾಗಿ ಮುಂದುವರಿಸ್ತೀವಿ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಹೋಗ್ತಾ ಆಯ್ತದೆ. ಹೋದ ವರ್ಷ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ಅಂತ ಹೇಳ್ತಿದ್ದರು, ಈಗ ಶಾಂತಿ ತೋಟವೇ ಬಿಟ್ಬಿಟ್ಟವರು, ಅದು ಅಶಾಂತಿ ತೋಟ ಮಾಡ್ತಾಯಿದ್ದಾರೆ. ಅವೆಲ್ಲ ಆಗಬಾರ್ದು, ಇದು ನಡೆಯಲ್ಲ. ಈಗೇನು ಗಲಾಟೆ ಅದು ಅದು ತಿಳುವಳಿಕೆ ಕಮ್ಮಿ ಆ ರೀತಿ ಆಗಿರ್ತದೆ. ಇಲ್ಲಿ ಎಲ್ಲ ಧರ್ಮನೂ ಅವ್ರವ್ರ ಧರ್ಮನ ಅವ್ರವ್ರ ದೇವ್ರನ್ನ ಪೂಜೆ ಮಾಡೋದು ಕರ್ತವ್ಯ ಅವ್ರದ್ದು, ಅವ್ರು ಮಾಡ್ತಾರೆ. ಇಲ್ಲಿ 334 ಕೋಟಿ ಜೀವರಾಶಿಗಳು ಇದು ದೇವ್ರುಗಳಿರೋದು ಅಂತ ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಅದನ್ನು ಸಾರಬೇಕೇ ಹೊರತು ಈ ರೀತಿ ಧರ್ಮ ಧರ್ಮಕ್ಕೆ ದಂಗಲ್ ಮಾಡೋದು ಅಥವಾ ನಾವೇ ಶ್ರೇಷ್ಠ ಅನ್ನೋದು ಇವೆಲ್ಲ ಬಿಡಬೇಕು. ಯಾವತ್ತಿದ್ದರೂ ಅದು ಇತಿಹಾಸನೇ ಹಂಗೆ, ಯಾವುದೇ ಆದರೂ ಮರುಕಳಿಸ್ತದೆ. ಅವೆಲ್ಲ ಸಮನ ಮಾಡೋಂಗೆ ಸಂಘಟನೆಗಳೇ ಆಗಲಿ ಜನನೇ ಆಗಲಿ ಮಾಡೇ ಮಾಡ್ತಾರೆ. ಕೊನೆಗೆ ಜೆ ಡಿ ಎಸ್ ಹೆಗಲ ಮೇಲೆ ಮೊದಲು ಹಸಿರು ಟವಲ್ ಇತ್ತು, ಈಗ ಕೇಸರಿ ಟವಲ್ ಹಾಕೊಂಡು ತಿರುಗ್ತಾ ಇದ್ದಾರೆ. ಇದನ್ನು ಮಂಡ್ಯ ಜನತೆ ಸ್ವೀಕರಿಸ್ತಾರೆ ಅಂತ? ಅದನ್ನು ಜನತೆನೇ ಮಾಡ್ತಾರೆ, ಅದನ್ನು ಸ್ವೀಕರಿಸೋರೋ ತಿರಸ್ಕರಿಸೋರೋ ಅದು ಬಂದಾಗ ಗೊತ್ತಾಯ್ತದೆ. ಈಗ ನಾವೇನು ಮಾತಾಡೋದಿಲ್ಲ. ಅವ್ರು ಏನೇನು ಮಾಡಿದ್ದಾರೆ ಅವರ ಸ್ವಾರ್ಥಕ್ಕೋ ಅಥವಾ ಅವರ ಫ್ಯಾಮಿಲಿ ಒಳ್ಳೆದ್ಕೋ ಮಾಡ್ತಾವ್ರೆ ಅದು ನಾವು ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಅದನ್ನು ಜನ ಮಾಡಿ ತೋರಿಸ್ತಾರೆ. ಮಂಡ್ಯದಲ್ಲಿ ಈಗ ಧ್ವಜ ಬಗ್ಗೆ ವಿವಾದ ಆಗ್ತಿರೋವಂಥದ್ದು, ಮಂಡ್ಯದ ಇತಿಹಾಸವನ್ನು ನೋಡಿದ್ರೆ ಇಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹದಂಥ ದೊಡ್ಡ ಚಳುವಳಿ ನೆಲ ಇದು. ಸೊ ಈ ಧ್ವಜವನ್ನು ಯಾವ ಧ್ವಜವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ, ಅದು ಮಂಡ್ಯ ಜನತೆಗೆ ಈ ಚಳುವಳಿಯ ನೆಲಕ್ಕೆ ಧಕ್ಕೆ ತರ್ತಾ ಇದೆ ಅನ್ನೋ ಭಾವನೆ ಹೊರಗಡೆ ಚರ್ಚೆಗಳಾಗ್ತಾಯಿದ್ದಾವೆ. ಈ ಮಂಡ್ಯ ಹಿಂದಿಂದಲೂ ಇತಿಹಾಸ ಇದೆ, ಎಲ್ಲಕ್ಕೂ ಪಾಠ ಕಲಿಸ್ಕೊಂಬಂದಿದ್ದಾರೆ, ಅದಕ್ಕೂ ಪಾಠ ಕಲಿಸ್ತಾರೆ. ಇವ್ರು ಯಾವತ್ತಿದ್ರೂ ಹೊರಟ್ರಾದ್ರೂ ಹೃದಯ ಒಳ್ಳೆಯದು, ಅವ್ರು ಯಾವುದನ್ನು ಬಿಟ್ಕೊಡೋಲ್ಲ. ಕರ್ನಾಟಕನೇ ಉಳಿಸೋವಂಥ ತಾಕತ್ತು ಮಂಡ್ಯಕ್ಕಿದೆ, ಅವರು ಉಳಿಸ್ತಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಮುಖ್ಯವಾಗಿ ಮಂಡ್ಯ ಹಲವಾರು ಜನಪರ ಚಳವಳಿಗೆ ಕೇಂದ್ರ ಬಿಂದು. ದಲಿತ ಚಳವಳಿ ಇರ್ಬೋದು, ರೈತ ಚಳವಳಿ ಇರ್ಬೋದು, ಪ್ರಗತಿಪರ ಎಲ್ಲ ಚಳವಳಿಗಳಿಗೂ ಸಹ ಇದು ಮೂಲ ಧಾತು ಅಂದರೆ ತಪ್ಪೇನಲ್ಲ. ಇಂತಹ ನೆಲದಲ್ಲಿ ಪ್ರತಿನಿತ್ಯ ಗಲಾಟೆಯ ವಾತಾವರಣ, ಅಶಾಂತಿಯ ವಾತಾವರಣ ಇರುವಂಥದ್ದು ನಿಜವಾಗಲೂ ಖೇದಕರವಾದ ಸಂಗತಿ. ಇದಕ್ಕೆ ಹಲವಾರು ಪಕ್ಷಗಳು ಸಹ ಜೊತೆಗೂಡಿ ಬೆಂಕಿಗೆ ತುಪ್ಪ ಆಗ್ತಾ ಇರುವಂಥದ್ದು ನಿಜವಾಗಲೂ ಬೇಜಾರಿನ ಸಂಗತಿ. ಸಣ್ಣ ವಿಚಾರವನ್ನು ದೊಡ್ಡದು ಮಾಡ್ಕೊಂಡು ಅದನ್ನು ರಾಜಕೀಯಗಳನ್ನಗೊಳಿಸ್ಕೊಳ್ಳೋದು ತುಂಬ ತಪ್ಪು. ಕುವೆಂಪು ಅವರ ದೊಡ್ಡ ಆಶಯಗಳಿಗೆ ಒತ್ತು ನೀಡಿದಂತಹ ಮಂಡ್ಯ ಇವತ್ತು ಅಶಾಂತಿಯ ಕಡೆಗೆ ತಿರುಗ್ತಾ ಇರುವಂಥದ್ದು ಪ್ರಜ್ಞಾವಂತರಲ್ಲಿ ತುಂಬ ಚಿಂತೆಗೆ ಚಿಂತೆ ಮಾಡೋ ಥರ ಮಾಡಿದೆ. ಮುಖ್ಯವಾಗಿ ಕುವೆಂಪು ಅವರ ಆಶಯಗಳನ್ನು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹ ಈ ಥರದ ಅಶಾಂತಿಯ ವಾತಾವರಣ ಇರೋದಿಲ್ಲ. ನಿರುದ್ಯೋಗದ ಸಮಸ್ಯೆ ಇರುವಂಥ ಮಂಡ್ಯ ಜಿಲ್ಲೆಯನ್ನು ಕೇಂದ್ರವಾಗಿಟ್ಕೊಂಡು ನಿರುದ್ಯೋಗಿಗಳಿಗೆ ಮತದ ಅಫೀಮನ್ನು ಕೊಟ್ಟು ಈ ಥರದ ಕೆಲಸವನ್ನು ಮಾಡುವಂಥದ್ದು ನಿಜವಾಗಲೂ ಖೇದಕರವಾದ ಸಂಗತಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಪ್ರಜ್ಞಾವಂತರು ಯೋಚನೆ ಮಾಡಬೇಕು. ಈ ಇದರಲ್ಲಿ ಕೊನೆಗೆ ಬಲಿಯಾಗುವಂಥವರು ನಿರುದ್ಯೋಗಿಗಳು, ಏನು ಪಾಪ ಅವ್ರಿಗೆ ವಿವೇಕ ಇಲ್ಲದಂತೆ ಇದಕ್ಕೆ ಬಲಿಯಾಗ್ತಾರೆ. ಕೊನೆ ಕೇಸ್ ಹಾಕಿಸ್ಕೊಳ್ಳೋರು ಅವರು, ಜೈಲಿಗೆ ಅಲಿಯುವಂಥವ್ರು ಅವರು. ದಯಮಾಡಿ ಎಚ್ಚೆತ್ಕೊಳ್ಳಿ, ನಿಮ್ಮ ಬದುಕನ್ನು ಕಟ್ಕೊಳ್ಳಿ. ಈ ವಿಚಾರಗಳಲ್ಲಿ ಹಿಂಸೆಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಹಿಂಸೆ ಯಾವತ್ತೂ ಪರಿಹಾರ ಅಲ್ಲ, ಅಹಿಂಸೆ ಸತ್ಯವೇ ಪರಿಹಾರವಾದದ್ದು. ಈ ನಿಟ್ಟಿನಲ್ಲಿ ದಯಮಾಡಿ ಯೋಚನೆ ಮಾಡಬೇಕು ಅಂತೇಳಿ ಮಂಡ್ಯದ ಯುವಕರಲ್ಲಿ ಯುವತಿಯರಲ್ಲಿ ನಾನು ಕರೆ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇನ್ನೊಂದು ಇಲ್ಲಿ ಬಾವಟದ ವಿಚಾರವಾಗಿ ಮುಂದಿನ ತಂದು ಭಾವನಾತ್ಮಕ ವಿಚಾರ ಕೆರಳಿಸ್ತಿರುವಂಥದ್ದು, ಆದರೆ ಆ ಬಾವುಟದ ಮೂಲಕ ಮಂಡ್ಯ ಜನತೆ ರಾಷ್ಟ್ರಧ್ವಜವನ್ನು ಇಳಿಸಿದ್ರು ಎಂಬ ಅಪಖ್ಯಾತಿಯನ್ನು ಕೂಡ ಹೊರಗಡೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಈ ಬೆಳವಣಿಗೆ ಕೊಟ್ಟಿದೆ.
ಸೊ ಇದನ್ನು ಮಂಡ್ಯ ಜನತೆ ಹೇಗೆ ಮಾಡ್ತಾರೆ ಸರ್? ನೋಡಿ, ನಮಗೆ ಮುಖ್ಯವಾಗಿ ಸಂವಿಧಾನ, ಎಲ್ಲದಕ್ಕಿಂತ ನಮಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿರೋದು ಸಂವಿಧಾನ. ಸಂವಿಧಾನನ ಗೌರವಿಸಬೇಕಾಗಿರೋದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಅದು ಯಾರೇ ಆಗಿರಲಿ ಪ್ರಜೆ ಸಂವಿಧಾನವನ್ನು ಗೌರವಿಸಬೇಕು. ಈಗ ಸಂವಿಧಾನದ ಪ್ರಕಾರವಾಗಿ ಈಗ ನಾಳೆ ದಿವಸ ನಮ್ಮೆಲ್ಲ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳ ಹೆಸರಲ್ಲಿ ನೂರಾರು ಸಂಘಟನೆಗಳಿದ್ದಾವೆ. ಎಲ್ಲ ಸಂಘಟನೆಯೂ ನಾನು ಒಂದು ಧ್ವಜ ಹರಿಸ್ತೀನಿ ಅಂದರೆ ಅದಕ್ಕೆ ಅರ್ಥ ಇರುತ್ತಾ? ಆಲೋಚನೆ ಮಾಡಬೇಕಲ್ವಾ? ವಿದ್ಯಾವಂತರು ಆಲೋಚನೆ ಮಾಡಬೇಕು. ಮತ ಅವರ ವೈಯಕ್ತಿಕವಾದ ವಿಚಾರ, ಅವ್ರ ಮನೆಯಲ್ಲಿ ಅವ್ರು ಯಾವ ಮತವನ್ನು ಪೂಜಿಸಲಿ, ಅದಕ್ಕೆ ಯಾರದು ಅಬ್ಜೆಕ್ಷನ್ ಇಲ್ಲ. ಆದರೆ ಬಲವಂತವಾಗಿ ಇನ್ನೊಬ್ಬರ ಮೇಲೆ ಏರಿಕೆ ಮಾಡುವಂಥದ್ರ ವಿರುದ್ಧ ನಾವು ಯಾವತ್ತೂ ಇದ್ದೀವಿ. ಪ್ರಗತಿಪರರು ಇರ್ಬೋದು, ರೈತ ಚಳಿ ಇರ್ಬೋದು, ದಲಿತ ಚಳಿ ಇರ್ಬೋದು, ಸಿದ್ಧಾಂತದಲ್ಲಿ ಸ್ಪಷ್ಟ ಇದ್ದೀವಿ. ನಾವು ಸಂವಿಧಾನದ ಪಾಲಕರಷ್ಟೇ. ಸಂವಿಧಾನದ ಆಶಯಗಳೇನಿದ್ದಾವೆ, ಆಶಯಕ್ಕೆ ನಾವು ಬದ್ಧವಾಗಿ ನಿಂತ್ಕೋತೀವಿ. ಅದನ್ನೇ ಪ್ರತಿಯೊಬ್ಬರಿಗೂ ಹೇಳ್ತೀವಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.